ಯಾವ ರಾಶಿಯವರಿಗೆ ಏನು ಪರಿಹಾರ? ಎಲ್ಲಾ ರಾಶಿಯವರಿಗೂ ಸಹಜವಾಗಿ ಸಮಸ್ಯೆಗಳಿರುತ್ತೆ ಗ್ರಹಣ ಸಂದರ್ಭದಲ್ಲಿ, ಆದರೆ ಕೆಲವು ರಾಶಿಗಳಿಗೆ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಅಂತಾರೆ ಗುರುಜಿ. ಚಂದ್ರಗ್ರಹಣದ ದೋಷ ಪರಿಹಾರ ಕುರಿತಾಗಿ ಆನಂದ್ ಗುರುಜಿ ಅವರಿಂದ ಗ್ರಹಣ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಜೊತೆಗೆ ರಾಹುಗ್ರಸ್ತ ಚಂದ್ರಗ್ರಹಣವಾದ್ರಿಂದ ಕಯಾನಶ್ಚಿತ್ರ ಆಭೋ ದ್ವಿತೀಯ ಸದಾವೃತ ಸಖಾ ಕಯಾಸ ಜಿಷ್ಠಯಾವೃತ. ರಾಹು ಪ್ರಾರ್ಥನೆ ಆಗಬೇಕು, ಜೊತೆಗೆ ಚಂದ್ರ ಪ್ರಾರ್ಥನೆ ಆಗಬೇಕು. ಗೌರೀರ್ಮಿಮಾಯಸ್ಸ ಲೀಲಾ ನಿಕ್ಷತ್ತ ದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಚಂದ್ರ ಪ್ರಾರ್ಥನೆ ಆಗಬೇಕು. ಹೀಗೆ ಚಂದ್ರನ ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ದೋಷ ಇದ್ದರೂ ಎಲ್ಲವೂ ದೂರ ಆಗತ್ತೆ. ಆದರೆ ಈ ದಿನ ರಾತ್ರಿ ಕಾಲ ಗ್ರಹಣ ಆದ್ದರಿಂದ ರೈತರಿಗೆ ಅಥವಾ ಯೋಧರಿಗೆ ಅಥವಾ ಈ ಒಂದು ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಬಹಳ ಕ್ರೂರತೆಯಿಂದ ಏನಾದರೂ ಸಮಸ್ಯೆ ಇದೆಯಾ, ಈ ಚಿಂತನೆ ನಮಗೆ ಬರಬಹುದು. ನಾವು ಹೇಳೋದಿಷ್ಟನೇ, ಕ್ರೂರತೆಯಿಂದ ಸಮಸ್ಯೆ ಉಂಟಾಗಬೇಕಾದರೆ ಮನುಷ್ಯನ ಜಾತಕದಲ್ಲಿ ಆತನ ದಿಶಾಭುಕ್ತಿಗಳಲ್ಲಿ ಈ ಸಮಸ್ಯೆ ಇರಬೇಕು. ಆದರೆ ಪ್ರಸ್ತುತ ಮಕರ ಮತ್ತು ಕುಂಭ, ಮಕರ ಮತ್ತು ಕುಂಭ ರಾಶಿಯವರಿಗೆ ಪ್ರಸ್ತುತ 7.5 ನಡೀತಾ ಇದೆ. ಅಂದರೆ ಶನಿಯಿಂದ ಉಂಟಾಗ್ತಕ್ಕಂಥ ದೋಷಗಳೇ ಸಾಕಷ್ಟು ಇದೆ. ಅದರ ಮಧ್ಯದಲ್ಲಿ ಈ ಗ್ರಹಣ ಪ್ರಕ್ರಿಯೆಯಿಂದ ಏನಾದರೂ ತೊಂದರೆ ಆಗ್ಬೋದಾ? ತೊಂದರೆ ಏನಿದ್ದರೂ ತೊಂದರೆಯನ್ನು ಬಗೆಹರಿಸ್ಕೊಳ್ಳುವಂಥ ವಿಧಿವಿಧಾನ ಪ್ರತಿಯೊಬ್ಬರಲ್ಲೂ ಇರುತ್ತೆ, ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕಾಗತ್ತೆ. ಲಕ್ಷ್ಮೀ ಭೋರಹಸ್ವಾಮಿನ ಪ್ರಾರ್ಥನೆ ಮಾಡೋಣ, ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕೋಣ. ಇವತ್ತಿನ ದಿವಸ ಗ್ರಹಣ ಕಾಲ ಅಂದರೆ ರಾತ್ರಿ ಮಧ್ಯರಾತ್ರಿ 1 ಗಂಟೆ, ಈ ಸಮಯದಲ್ಲಿ ಜಾಜಿಕಾಯಿ ನಿಮ್ಗೆ ಅನುಕೂಲ ಆದರೆ ಜಾಜಿಕಾಯಿ ತಗೊಳ್ಳಿ. ಜಾಜಿಕಾಯಿ ಬಿಳಿ ಎಕ್ಕದ ಹೂ ಜೊತೆಗೆ ಒಂದಿಷ್ಟು ಅಕ್ಕಿ ಮತ್ತು ಚೆನ್ನಾಗಿರ್ತಕ್ಕಂಥ ತುಪ್ಪ ಇದೆಲ್ಲವನ್ನು ಸಹಿತ ಸುಟ್ಟು ಕರಕು ಮಾಡಿ, ಅದನ್ನು ಬಿಳಿ ಎಕ್ಕದ ಎಲೆಯ ಮೇಲೆ ಹಾಕಿ. ಹಾಕಿದ ನಂತರ ಅದರ ಮೇಲೆ ಒಂದು ಹನಿಯಷ್ಟು ಹಾಲು, ಒಂದು ಹನಿಯಷ್ಟು ಮೊಸರು, ಜೊತೆಗೆ ಅದೇ ಸಮಯದಲ್ಲಿ ಒಂದು ಹನಿಯಷ್ಟು ಜೇನುತುಪ್ಪ, ಈ ಮೂರನ್ನು ಸಹಿತ ಹಾಕಿ ಒಂದು ಪ್ರಾರ್ಥನೆಯನ್ನು ಮಾಡಿ. ಒಂದು ತಟ್ಟೆಯಲ್ಲಿ ನೀರಿಡಿ, ಆ ನೀರಲ್ಲಿ ಎಲ್ಲ ಪದಾರ್ಥಗಳನ್ನು ನೀರಲ್ಲಿ ಬಿಡಿ, ಬಿಟ್ಟು ಒಂದು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಮನೆ ದೇವರ ಆರಾಧನೆ ಮಾಡಿ ಗ್ರಹಣ ಬಿಟ್ಟಾದ ನಂತರ ಇನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ 5 ಗಂಟೆಗೆ ಒಂದು ಸ್ನಾನ ಮಾಡಿಕೊಂಡ್ರೆ ಗ್ರಹಣ ದೋಷ ದೂರ ಆಗುತ್ತೆ. ಏನೇ ಆದರೂ ಗ್ರಹಣ ಕಾಲದಲ್ಲಿ ಒಂದು ಬಿಳಿಯ ಬಟ್ಟೆನಲ್ಲಿ ಉದ್ದಿನ ಬೇಳೆ, ಒಂದು ಬಿಳಿಯ ಬಟ್ಟೆನಲ್ಲಿ ಅಕ್ಕಿ, ಅಕ್ಕಿ ಮತ್ತು ಉದ್ದಿನ ಬೇಳೆನ ಪ್ರತ್ಯೇಕವಾಗಿ ಗಂಟುಗಳನ್ನು ಕಟ್ಟಿ ದೇವರ ಸಾನ್ನಿಧ್ಯದಲ್ಲಿ ಅಂದರೆ ರಾತ್ರಿ ಮಲಗದಿಕ್ಕಿನ ಮುಂಚಿತವಾಗಿ ದೇವರ ಸಾನ್ನಿಧ್ಯದಲ್ಲಿ ಇಡಿ. ಅದರಲ್ಲೂ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರು ಈ ಒಂದು ಪ್ರಕ್ರಿಯೆಯನ್ನು ಮಾಡಲೇಬೇಕು. ಇದನ್ನು ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಜಾತಕಚಾರ ಪ್ರಕಾರ ಈಗಾಗಲೇ ಸಾಕಷ್ಟು ನೋವಲ್ಲಿರ್ತಕ್ಕಂಥವ್ರು ಅಥವಾ ಯಾವುದಾದ್ರು ತೊಂದರೆ ತಾಪತ್ರಕ್ಕೆ ಒಳಗಾಗಿರ್ತಕ್ಕಂಥವ್ರು, ಅದರಲ್ಲೂ ಸಮುದ್ರ ತೀರ ನದಿಗಳ ಹತ್ತಿರ ಎಲ್ಲಿ ನೀರಿನ ವಾತಾವರಣ ಇರುತ್ತೋ ಅಂತಹ ಪ್ರಾಂತ್ಯಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಸ್ವಲ್ಪ ಜಾಗೃತರಾಗಿರಿ. ಇನ್ನು ಮುಂಬರ್ತಕ್ಕಂಥ ಕಾಲ ಪ್ರಕೃತಿಯ ವಿಕೋಪಗಳಾಗಲಿ, ಪ್ರಕೃತಿಯಲ್ಲಾಗ್ತಕ್ಕಂಥ ವೈಪರೀತ್ಯಗಳಾಗಲಿ, ಅಥವಾ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಒಂದೆಲ್ಲ ಒಂಥರ ಸಮಸ್ಯೆಗಳನ್ನು ಮುಂದೆ ನಾವು ನೋಡಲೇಬೇಕಾಗತ್ತೆ ಈ ಗ್ರಹಣ ಪ್ರಕ್ರಿಯೆಯಿಂದ. ಜೊತೆಗೆ ಶರತ್ ಪೂರ್ಣಿಮೆಯ ಅದೃಷ್ಟ ಸಂದರ್ಭದಲ್ಲಿ ಅಂದರೆ 30 ವರ್ಷಗಳಲ್ಲೇ ಇದು ಮೊದಲ ಬಾರಿಗೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಗಜಕೇಸರಿ ಯೋಗದಂದು ಇದು ಬರ್ತಾ ಇದೆ ಅಂತ. ಯಾರಿಗೆ ಗಜಕೇಸರಿ ಯೋಗ? ಸಾಮಾನ್ಯವಾಗಿ ಎಲ್ಲ ರಾಶಿಗಳ ಮೇಲೂ ಪ್ರಭಾವ ಇದ್ದೇ ಇರುತ್ತೆ. ಆದರೆ ಗುರುಜಿ ಹೇಳ್ತಾ ಇದ್ರು, ಚಂದ್ರನ ಪ್ರಾರ್ಥನೆಯನ್ನು ಮಾಡೋದ್ರಿಂದಾಗಿ ಕೆಲವೊಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳೋ ಮೂಲಕವಾಗಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದರ ಅಲ್ಪ ಪ್ರಮಾಣದ ಮುಕ್ತಿಯನ್ನಾದರೂ ಪಡ್ಕೊಳ್ಳುವಂತಹ ಪ್ರಯತ್ನ ಆಗಬಹುದು. ಸೊ ಆ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು, ಯಾವೆಲ್ಲ ಪದಾರ್ಥಗಳನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಗುರುಜಿಯವರು ಹಂಚಿಕೊಳ್ತಾ ಇದ್ರು. ಜಾತಕದ ಪ್ರಕಾರವಾಗಿ ದಶಾಭುಕ್ತಿಯಲ್ಲಿ ಸಮಸ್ಯೆ ಇದ್ದರೆ ಅಂತಹ ರಾಶಿಗಳಿಗೆ ಸರ್ವೇ ಸಾಮಾನ್ಯವಾಗಿ ಸಮಸ್ಯೆಗಳಾಗೇ ಆಗುತ್ತೆ, ಅದು ಗ್ರಹಣ ಇರಲಿ ಗ್ರಹಣ ಇಲ್ಲದೇ ಇರಲಿ ಅನ್ನುವ ಬಗ್ಗೆ ಆನಂದ್ ಗುರುಜಿಯವರು ಹೇಳ್ತಾ ಇದ್ರು. ಇನ್ನು ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಸಮಸ್ಯೆ ಆಗಬಹುದು ಮತ್ತು ಉದ್ಯೋಗದ ಮೇಲೆ ಯಾವ ರೀತಿಯಾಗಿ ಸಮಸ್ಯೆ ಆಗಬಹುದು? ಸಾಕಷ್ಟು ಜನ ಉದ್ಯೋಗ ಪ್ರಯತ್ನ ಮಾಡ್ತಾನೇ ಇರ್ತಾರೆ, ಆದರೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋ ಕೊರಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಅವರ ರಾಶಿಯಲ್ಲೇನಾದರೂ ಅದೃಷ್ಟ ಇದ್ದರೆ ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ತಾ ಮನೆ ಬಾಗಿಲಿಗೆ ಎಲ್ಲವೂ ಕೂಡ ಹುಡುಕಿಕೊಂಡು ಬರುತ್ತೆ ಅಂತಾರೆ ಗುರುಜಿ. ಸೊ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಮಾಡಬಾರ್ದು ಗ್ರಹಣ ಸಂದರ್ಭದಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಗ್ರಹಣ ನಡೆಯೋದು 1 ಗಂಟೆ 20 ನಿಮಿಷಗಳ ಅವಧಿಯಲ್ಲಿ, ಸೊ ಅಷ್ಟು ಸಮಯ ಮಾತ್ರ ಆಚರಣೆನ ಅಥವಾ ಅದರ ಹಿಂದಿನ ಮುಂದಿನ ಸಮಯದಲ್ಲೂ ಕೂಡ ಪಾಲನೆ ಆಗಬೇಕಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಹಾಗಿದ್ರೆ ಗುರುಜಿ ಅವರು ಕೊಟ್ಟಂತಹ ಪರಿಹಾರಗಳೇನು ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚಂದ್ರನ ಪ್ರಾರ್ಥನೆ ಮಾಡೋದು
ಜೊತೆಗೆ ರಾಹುವಿನ ಪ್ರಾರ್ಥನೆಯನ್ನು ಕೂಡ ಮಾಡೋದು ಬಹಳ ಮುಖ್ಯವಾಗುತ್ತೆ. ಆಗ ನಿಮಗೆ ಸಹಜವಾಗಿ ಶಾಂತಿ ಲಭಿಸುತ್ತೆ. ಮಕರ ಮತ್ತು ಕುಂಭದಲ್ಲಿ 7:30 ನಡೀತಾ ಇದೆ. ಸೊ 7:30 ಇದ್ರೆ ಏನು ಮಾಡಿದರೂ ಕೂಡ ಅವರು ಮೇಲ್ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾನೇ ಇರುತ್ತೆ. ಅದಕ್ಕೆ ಮುಕ್ತಿ ಯಾವಾಗ ಅನ್ನೋದನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಜನ ಯೋಚನೆ ಮಾಡ್ತಿರ್ತಾರೆ. ಗ್ರಹಣ ಪರಿಹಾರಕ್ಕೆ ಮಹಾಲಕ್ಷ್ಮಿ ಪ್ರಾರ್ಥನೆಯೊಂದೇ ಪರಿಹಾರ ಅಂತಾರೆ ಆನಂದ ಗುರುಜಿ. ಸಮಸ್ಯೆಗೆ ಪರಿಹಾರ, ಮಧ್ಯರಾತ್ರಿ 1 ಗಂಟೆಗೆ ಪೂಜೆ ಮಾಡಿ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಎಲ್ಲ ಒಂದು ಕಷ್ಟಗಳು ಕೂಡ ಕರಗಿ ಹೋಗುತ್ತೆ. ಜೊತೆಗೆ ಜಾಜಿಕಾಯಿ, ಬಿಳಿ ಎಕ್ಕದ ಹೂವು, ಅಕ್ಕಿ, ತುಪ್ಪವನ್ನು ಸುಟ್ಟು ಕರಕಲು ಮಾಡಿಕೊಳ್ಳುವಂಥದ್ದು, ಅಂದರೆ ಅದನ್ನು ಭಸ್ಮ ಮಾಡಿಕೊಳ್ಳೋದು. ಬಿಳಿ ಎಕ್ಕದ ಗಿಡದ ಎಲೆಯ ಮೇಲೆ ಆ ಕಪ್ಪುವನ್ನು ನೀವೇನು ಮಾಡ್ಕೊಂಡಿರ್ತೀರಿ, ಸುಟ್ಟು ಭಸ್ಮ ಮಾಡ್ಕೊಂಡಿರ್ತೀರಿ, ಅದನ್ನು ಆ ಎಲೆಯ ಮೇಲೆ ಹಾಕಿ ಅಂತಾರೆ ಗುರುಜಿ.